ನೋಡಿ ಇದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದು ಈ ರಾಷ್ಟ್ರದಲ್ಲಿ ಇದ್ದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿ ಅನ್ನವನ್ನು ತಿಂದಂಥ ವ್ಯಕ್ತಿಗಳು ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವುದು ದೇಶದ್ರೋಹದ ಕೆಲಸ ಇನ್ನು ಖಂಡಿಸ್ತಾ ಇದ್ದೇನೆ ಮತ್ತು ಕಾಂಗ್ರೆಸ್ಗೋರು ಇವತ್ತೇನೋ ನಾಸೀರ್ ಹುಸೇನ್ ಹೊಸದಾಗಿ ರಾಜ್ಯಸಭಾ ಮೆಂಬರ್ ಅಂತ ಇಲೆಕ್ಟ್ ಆದರು ಆ ಸಂದರ್ಭದಲ್ಲಿ ನಡೆದಂಥ ಘಟನೆ ಎಲ್ಲೋ ಒಂದು ಯಾವುದೋ ಒಂದು ಮೂಲೆಯಲ್ಲಿ ಮತ್ತೊಂದು ಯಾವುದೋ ಓಣಿಯಲ್ಲಿ ನಡೆದಂಥದ್ದು ಅಲ್ಲ ಅದು ಕಾಂಗ್ರೆಸ್ ನಾಯಕರು ರಾಜ್ಯಸಭೆ ಮೆಂಬರು ಇಲೆಕ್ಟ್ ಆದಂಥ ಸಂದರ್ಭದಲ್ಲಿ ಅದು ರಾಜ್ಯದ ಶಕ್ತಿ ಸೌಧ ವಿಧಾನಸೌಧದಲ್ಲಿ ಈ ರೀತಿ ಘೋಷಣೆ ಅಂತಂದರೆ ಇದೊಂದು ದೇಶದ್ರೋಹದ ಒಂದು ಕೆಲಸ ಮತ್ತು ದೇಶದ ಬಗ್ಗೆ ನಿಷ್ಠೆ ಇಲ್ಲದಂಥವ್ರು ಇದನ್ನು ಮಾಡುವಂಥದ್ದು ಮತ್ತು ಇದನ್ನು ಕೇಳಿಯೋ ಈ ಘೋಷಣೆ ಕೇಳಿಯೋ ನಾಸಿರ್ ಹುಸೇನ್ ಆ ಘೋಷಣೆ ನಾವು ಕೇಳಿ ಅಲ್ಲ ಅಂತ ಹೇಳ್ತಾರತ್ತಂದರೆ ಯಾರು ಹೋಗಿದಾರಲ್ಲ ಅವ್ರು ರಕ್ಷಣೆ ಮಾಡುವಂಥ ಕೆಲಸ ನಾಸಿರ್ ಹುಸೇನ್ ಮಾಡ್ತಾಯಿದ್ದಾರೆ ಮತ್ತು ಇಲ್ಲಿವರೆಗೂ ಸಹಿತ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಇದನ್ನು ಖಂಡನೆ ಮಾಡಲಿಲ್ಲ ಕಾಂಗ್ರೆಸ್ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಗಂಭೀರವಾಗಿ ತೆಗೆದುಕೊಳ್ಳುವಂಥದ್ದು ಮಾಡಲೇ ಇಲ್ಲ ಅಂತಂದಾಗ ಇವತ್ತು ದೇಶದ್ರೋಹಿಗಳ ಜೊತೆ ಕಾಂಗ್ರೆಸ್ವರು ಇದ್ದಾರೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟವಾಗಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ತಕ್ಷಣವೇ ಅವರು ಮೊಟ್ಟ ಮೊದಲು ಕೆಲಸ ಇಡೀ ಕಾಂಗ್ರೆಸ್ವರು ಇದನ್ನು ಖಂಡಿಸ್ಬೇಕು ಅಷ್ಟೇ ಅಲ್ಲ ತಕ್ಷಣ ಆ ಘೋಷಣೆ ಮಾಡಿದಂಥ ವ್ಯಕ್ತಿ ಯಾರಿದ್ದಾರೆ ವ್ಯಕ್ತಿಗಳು ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಎಲ್ಲಾ ರೀತಿ ಕಾನೂನು ಕ್ರಮ ಕೈಕೊಳ್ಳುವಂತ ಕೆಲಸವನ್ನ ಮಾಡಿದಾಗ ಮಾತ್ರ ಈ ರೀತಿ ದೇಶ ವಿದ್ರೋಹ ಮಾಡುವಂತ ಕೆಲಸ ಕೆಲಸದ ವ್ಯಕ್ತಿಗಳಿಗೆ ತಕ್ಕದಾದಂತ ಪಾಠ ಕಲಿಸಿದಂಗೆ ಆಗ್ತದೆ ಇಲ್ಲದಿದ್ರೆ ಈ ದೇಶ ದ್ರೋಹಿಗಳ ಜೊತೆ ಕಾಂಗ್ರೆಸ್ರು ಶಾಮೀಲಾಗಿದ್ದಾರೆ ಅಂತೇಳಿ ನಾವು ತಿಳ್ಕೊಬೇಕಾಗ್ತದೆ ಈ ಓಲೈಕೆ ರಾಜಕಾರಣ ಎಲ್ಲಿ ಮಟ್ಟಿ ಮಟ್ಟಿ ಅಂದ್ರೆ ಇದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಸಲುವಾಗಿ ಈ ರೀತಿಯಾದಂಥ ಒಂದು ಸೈಲೆಂಟ್ ಆಗಿ ಉಳಿಯುವಂಥದ್ದು ಅಂತ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾರೆ ಇದರಿಂದ ಕಾಂಗ್ರೆಸ್ ಎಂದು ಉದ್ಧಾರ ಆದರೆ ಇನ್ನು ಕಾಂಗ್ರೆಸ್ ನಶಿಸಿ ಹೋಗ್ತಾ ಇದೆ ಈಗಾಗಲೇ ರಾಜ್ಯಸಭಾ ಚುನಾವಣೆಯಲ್ಲಿ ಇವತ್ತೇನು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಕಾಂಗ್ರೆಸ್ ಅವರು ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಮತ್ತು ಹಿಮಾಚಲ್ ಪ್ರದೇಶದ ನೋಡಿದ್ರಂತೂ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಸಹಿತ ಇವತ್ತು ಕ್ರಾಸ್ ವೋಟಿಂಗ್ ಏಳೇಳು ಜನ ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ತನ್ನ ಅಸ್ತಿತ್ವ ಕಳ್ಕೊತಾ ಇದೆ ಇದೇ ರೀತಿ ಅಲ್ಪಸಂಖ್ಯಾತ ತುಷ್ಟೀಕರಣ ಮುಂದುವರೆದರೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ನಗಣ್ಯ ಆಗ್ತದೆ ಅಂತ ನಾ ಹೇಳ್ತೇನೆ ಈಗ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಸೋಮಶೇಖರ್ ಅದು ಮಾಡಿದ್ದು ಬಹಳ ದೊಡ್ಡ ತಪ್ಪು ಒಂದು ಪಕ್ಷದಲ್ಲಿ ಇದ್ಕೊಂಡು ಪಕ್ಷಕ್ಕೆ ದ್ರೋಹ ಮಾಡುವಂಥ ಕೆಲಸ ಮಾಡಬಾರ್ದು ಅವ್ರು ನಿಜವಾಗಿ ಏನಾದರೂ ಅಲ್ಲೇ ಹಾಕೋದಾಗಿದ್ರೆ ಫಸ್ಟ್ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು ಕಾಂಗ್ರೆಸ್ ಪಾಠ ಸೇರಿ ಹೊಸದಾಗಿ ನೀವು ಮತ್ತೆ ಶಾಸಕರಾಗಿ ಒಂದು ಸಲ ಒಂದು ಪಕ್ಷದಿಂದ ಆರಿಸಿ ಬಂದಾಗ ಇವತ್ತು ಪಕ್ಷ ನಿಷ್ಠರಾಗಿ ಆ ಪಕ್ಷಕ್ಕೆ ಏನು ವಿಪ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಿಮ್ಮ ಧರ್ಮ ಅದು ಬಿಟ್ಟು ಇವತ್ತು ನಡೀತಾ ದ್ರೋಹ ಅಂತ ಹೇಳ್ತೀನಿ ಇದರಿಂದ ಇವತ್ತು ಮುಂದೆ ಏನು ಅವರು ಡಿಸ್ಕ್ವಾಲಿಫಿಕೇಶನ್ ಮತ್ತೊಂದು ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹಿರಿಯರು ನಿರ್ಧಾರ ಮಾಡ್ತಾರೆ ಅವರ ಮೇಲೆ ಏನು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಆ ಕೆಲಸವನ್ನು ಮಾಡ್ತಾರೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ